ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆತ್ಲಹೇಮ್ನಲ್ಲಿ ಮೇರಿ ಮತ್ತು ಜೋಸೆಫರ ಮಗನಾಗಿ ಕ್ರಿಸ್ತನು ಜನಿಸುತ್ತಾನೆ. ಇಂದು ಇಡೀ ಜಗತ್ತು ದೇವಮಾನವ ಯೇಸುವಿನ ಜನನದ ಹಬ್ಬದ ಸಂಭ್ರಮ ಸಡಗರದಲ್ಲಿದೆ. ಪರಸ್ಪರ ಶುಭಾಶಯ ವಿನಿಮಯ, ಹೊಸ ಬಟ್ಟೆ ಧರಿಸಿ ಚರ್ಚ್ಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ನತಾಲ್ ಸೊಬಾಣ್ ಕಾರ್ಯಕ್ರಮದ ನಾಲ್ಕನೆಯ ಸಂಚಿಕೆಯಲ್ಲಿ ಇಂದು ನಾವಿದ್ದೇವೆ. ದೈಜಿವರ್ಡ್ ಉಡುಪಿ ಕಿಶು ಎಂಟರ್ಪ್ರೈಸಸ್ ನೇತೃತ್ವದಲ್ಲಿ ಉಜ್ವಾಡ್ ಕೊಂಕಣಿ ಪಾಕ್ಷಿಕ ಮತ್ತು ಸಂತ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸುತ್ತಿದೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಪ್ರಾಯೋಜಿತ ನತಾಲ್ ಸೊಬಾಣ್ 2021 ರ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಗಂಗೊಳ್ಳಿ ತಂಡದವರು ಇಂದು ನಮ್ಮೊಂದಿಗಿದ್ದಾರೆ. ಈ ತಂಡದ ಎಲ್ಲ ಸದಸ್ಯರಿಗೆ ಕಂಗ್ರ್ಯಾಚುಲೇಷನ್ಸ್ ತಿಳಿಸುತ್ತಾ ಇವರ ಪ್ರದರ್ಶನವನ್ನು ನೋಡೋಣ. ವರ್ಷದಿಂದ ಒಂದು ನಾಲ್ಕು ತಾಸು ಸಿಕ್ತೈತೆ ಅಂತ ಗುಲ್ಬರ್ಗದಿಂದ ಮಂಗಳೂರಿಗೆ ಬಂದೆ. ಆದರೆ ಈ ಕೊರೋನಾ ರೋಗದಿಂದ ಬದುಕು ದಾರಿಗೆ ಬಂದೈತ್ರ. ಅಯ್ಯೋ ದೇವ್ರೇ, ಏನ್ ಮಾಡ್ತೀವ್ರ ಅವ್ವ? ಅವ್ವ, ನಿನ್ನೆ ರಾತ್ರಿಯಿಂದ ಹೊಟ್ಟೆಗೆ ತಿಂದಿಲ್ಲ ಅವ್ವ. ಅವ್ವ, ಏನಾದ್ರೂ ತಿಂಡಿ ಕೊಡವ. ಅಯ್ಯೋ ದೇವ್ರೆ, ನಮಗೆ ಯಾಕೆ ಈ ಕಷ್ಟ? ನನ್ ಹೊಟ್ಟೆಗೆ ಇಲ್ದಿದ್ರೂ ಪರವಾಗಿಲ್ಲ, ನಮ್ಮ ಮಗನ ಹೊಟ್ಟೆಗಾದ್ರೂ ಏನಾದ್ರೂ ಇಸ್ಕೊಂಡು ಬನ್ರಿ. ಕಾಸಿಲ್ಲದಿದ್ರೆ ನಿಮ್ ದಣಿಗಳ ಹತ್ರ ಹೋಗಿ ಸ್ವಲ್ಪ ಕಾಸು ಇಸ್ಕೊಂಡು ಬನ್ರಿ. ಹೋಗ್ರಿ, ಹೋಗ್ರಿ. ಆಯ್ತು ಆಯ್ತು, ದಣಿಯವ್ರು ಕೂಡ ಹೋಗಿ ಊರಿಗೆ ಹೋಗೋಕೆ ರೊಕ್ಕ ವಿಚಾರಿಸ್ಕೊಂಡು ಬರ್ತೀನಿ. ನೀವು ಊರಿಗೆ ಹೋಗೋಕೆ ತಯಾರಿ ಮಾಡ್ರಿ. ನಮಸ್ಕಾರ. ನಮಸ್ತೆ ನಮಸ್ತೆ ಗಣಿಯವ್ರ. ಹೇಳಪ್ಪ,
ನಾವು ಊರಿಗೆ ಹೋಗೋಕೆ ವಿಚಾರ ಮಾಡಿದ್ರೆ ಸರಿ ಒಂದು ಎರಡು ತಿಂಗಳ ಕೂಲಿ ಸಂಬಳ ಕೊಡೋಕೆ ಆಗ್ತೇನ್ರಿ ಊರಿಂದ ತಿರ್ಗಾ ಬಂದಾಕ್ಷಣ ನಿಮ್ಮ ರೊಕ್ಕ ವಾಪಸ್ ಕೊಡ್ತೇನೆ ಗಾಡಿ ನೋಡಪ್ಪ ಮತ್ತು ನೀನು ಮತ್ತೆ ನಿನ್ನ ಹೆಂಡತಿ ನನ್ನ ಹತ್ರ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರ ನನಗೆ ನಿಮ್ಮಲೆ ಭರವಸೆ ಇದೆ ಆದ್ರೆ ಏನು ಮಾಡ್ಲಿ ಈ ಕೊರೋನಾ ಬಂದ್ಮೇಲೆ ಎಲ್ಲ ನಿಂತೋಯ್ತು ನಮ್ಮ ಕಟ್ಟಡದ ಕಾಮಗಾರಿನೂ ನಿಂತೋಯ್ತು ಇನ್ನಿ ಕೊರೋನಾ ಯಾವಾಗ ಮುಗಿಯುತ್ತೋ ನಮ್ಮ ಕಾಮಗಾರಿ ಯಾವಾಗ ಆರಂಭವಾಗುತ್ತೋ ಮತ್ತೆ ನೀನು ಊರಿಗೆ ಹೋದವನು ಬರ್ತೀಯೋ ಇಲ್ವೋ ಒಂದು ತಿಳಿದಿಲ್ಲ ಈಗಿರುವಾಗ ನಿನಗೆ ಅಡ್ವಾನ್ಸ್ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ಗಣ್ಯರೆ ಇಲ್ಲ ಅಂದ್ರೆ ತಣಿಯರೆ ಅಯ್ಯೋ ನೋಡಪ್ಪ ಮತ್ತು ನಾನು ಒಬ್ಬ ಮಗ ಬೆಂಗಳೂರಿಂದ ಬಂದು ಮೂರು ತಿಂಗಳಾಯ್ತು ಕೆಲಸ ಇಲ್ಲ ಕಾರ್ಯ ಇಲ್ಲ ಅಲ್ಲಿ ಇಲ್ಲಿ ಎಲ್ಲ ತಿರ್ಕೊಂಡು ದಿನ ಕಳೆದಿದ್ದವನೆ ಇನ್ನೊಬ್ಬ ಮಗ ದುಬೈಯಿಂದ ಬಂದು ಒಂದು ವರ್ಷ ಆಯ್ತು ವಿಮಾನ ಹಾರಾಟ ನಿಂತೋದ್ಮೇಲೆ ಆ ಕಡೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಆ ಕಡೆಯಿಂದ ಬರ್ಲಿಕ್ಕೂ ಆಗ್ತಾ ಇಲ್ಲ ಹೀಗಿರುವಾಗ ನನ್ನಿಂದ ಸಾಧ್ಯವಿಲ್ಲಪ್ಪ ನನಗೆ ಒಂದು ಮೀಟಿಂಗ್ ಇದೆ ನಾನು ಅದಕ್ಕಾಗಿ ಹೋಗ್ತಾ ಇದ್ದೆ ಇಲ್ಲಪ್ಪ ಮುತ್ತಪ್ಪ ಮತ್ತು ಸುಜಾತಾಳ ಹಣೆ ಬರಹ ಸರಿಗಿರಲಿಲ್ಲವೇನು ದಣಿ ಅವರು ಅಡ್ವಾನ್ಸ್ ಕೊಡಲು ಒಪ್ಪಲಿಲ್ಲ ಅಲ್ಲಿ ಇಲ್ಲಿಂದ ಕೂಡಿಟ್ಟ 1030 ರೂಪಾಯಿಗಳನ್ನು ತುಂಬ ಗರ್ಭಿಣಿಯಾದ ತನ್ನ ಹೆಂಡತಿಯನ್ನು ತನ್ನ ಮಗನನ್ನು ಹಾಗೂ ಒಂದು ಪೆಟ್ಟಿಗೆ ತುಂಬ ಬಟ್ಟೆಯನ್ನು ತೆಗೆದುಕೊಂಡು ಸುಮಾರು 700 ಕಿಲೋಮೀಟರ್ ದೂರದಲ್ಲಿರುವ ತನ್ನ ಊರಾದ ಸಿರನೂರಿಗೆ ಹೊರಟನು ತುಂಬ ಗರ್ಭಿಣಿಯನ್ನು ಕಾಲ್ನಡಿಗೆಯಲ್ಲಿ ನಡೆಸಿಕೊಂಡು 700 ಕಿಲೋಮೀಟರ್ ದೂರವರೆಗೆ ಹೋಗುವುದು ಅಷ್ಟು ಸುಲಭದ ಕೆಲಸವಲ್ಲ ದಿನವಿಡೀ ಸುಡು ಬಿಸಿಲಿನಲ್ಲಿ ನಡೆಯಬೇಕಿತ್ತು ಹಾಗಾಗಿ ಮುಂಜಾನೆ ಬೆಳಿಗ್ಗೆ 3ರಿಂದ 10 ಗಂಟೆಯವರೆಗೆ ನಡೆಯುವುದೆಂದು ತನ್ನ ಹೆಂಡತಿಯೊಂದಿಗೆ ಮಾತನಾಡಿಕೊಂಡನು ಇದ್ದ ಸ್ವಲ್ಪ ಕೊಂಚ ಹಣದಲ್ಲಿ ತಿಂದು ಅಲ್ಲಿ ಇಲ್ಲಿ ಮಲಗಿ ಹೇಗಾದರೂ ಮಾಡಿ ತಮ್ಮ ಊರನ್ನು ತಲುಪುವುದು ಅವರ ಗುರಿಯಾಗಿತ್ತು ಸಾಧಾರಣ 20-25 ದಿನಗಳವರೆಗೆ ಅವರು ನಡೆಯಬೇಕಿತ್ತು ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ಅವರ ಪರಿಸ್ಥಿತಿಯನ್ನು ನೀವೇ ನೋಡಿ ಕೋವಿಡ್ 19 ನಂತರ
ಆಸ್ಪತ್ರೆಗಳೆಲ್ಲವೂ ಕೊರೋನಾ ಸೋಂಕಿತರಿಂದಲೇ ತುಂಬಿಕೊಂಡಿದ್ದವು. ಖಾಲಿ ಬಿದ್ದ ಮದುವೆ ಮಂಟಪಗಳಲ್ಲಿ ಇಂತಹ ವಲಸಿಗರಿಗೆ ಕ್ವಾರಂಟೈನ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಅವ್ಯವಸ್ಥೆ ಬಿಟ್ಟರೆ ಬೇರೆ ವ್ಯವಸ್ಥೆ ಅವರಿಗೆ ಇರಲಿಲ್ಲ. ಡಾಕ್ಟರ್ ಆಂಜಲೋ ಮತ್ತು ಡಾಕ್ಟರ್ ಗ್ಲೋರಿಯಾ ಮೂಲತಃ ಉಡುಪಿಯವರು. ತಮ್ಮ ವೃತ್ತಿಯ ನಿಮಿತ್ತ ಉತ್ತರ ಕರ್ನಾಟಕದಲ್ಲಿ ಕ್ಲಿನಿಕ್ ತೆರೆದು ಸೇವೆ ಸಲ್ಲಿಸುತ್ತಿದ್ದರು. ಡಾಕ್ಟರ್ ಗ್ಲೋರಿಯಾ ಮತ್ತು ಆಂಜಲೋ ಅವರು ಕ್ರಿಸ್ಮಸ್ ಹಬ್ಬದ ತಯಾರಿಯಲ್ಲಿದ್ದರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಸುಜಾತರನ್ನು ಅಡ್ಮಿಟ್ ಮಾಡುವರೆಂದು ಎಣಿಸುತ್ತೀರಾ? ಮುಂದಕ್ಕೆ ನೋಡಿ. ಓಹೋ, ನಿಮ್ಮ ಪರಿಸ್ಥಿತಿ ಚೆನ್ನಾಗಿರುವಂತೆ ಕಾಣುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇವರನ್ನ ಬೇಗನೆ ಹೆರಿಗೆ ಮಾಡಿಸುವುದೇ ಉತ್ತಮ. ಅಂದ ಹಾಗೆ ನಿಮ್ಮಲ್ಲಿ ಕೊರೋನಾ ನೆಗೆಟಿವ್ ರಿಪೋರ್ಟ್ ಇದೆಯಾ? ನೋಡಿ ಸ್ವಾಮಿ, ಕೊರೋನಾ ನೆಗೆಟಿವ್ ರಿಪೋರ್ಟ್ ಇಲ್ಲದೆ ಯಾವ ಚಿಕಿತ್ಸೆ ನೀಡಲು ನಮಗೆ ಅನುಮತಿ ಇಲ್ಲ. ಮತ್ತೆ ಈ ರೀತಿ ಚಿಕಿತ್ಸೆ ಮಾಡಿಸಿಕೊಳ್ಳುವುದರಿಂದ ನಾವು ಸರ್ಕಾರಕ್ಕೆ ಉತ್ತರ ನೀಡಬೇಕಾಗ್ತದೆ. ಅಯ್ಯೋ ದೇವರೇ, ಎಂತ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದೆ. ಒಂದು ಜೀವದ ರಕ್ಷಣೆಗಾಗಿ ನಾನು ಇವಳ ಹೆರಿಗೆಯನ್ನು ಮಾಡಿಸಲೇಬೇಕು. ಗ್ಲೋರಿಯಾ, ಇವರನ್ನು ಈಗಲೇ ಹೆರಿಗೆ ವಾರ್ಡಿಗೆ ಕರೆದುಕೊಂಡು ಬಾ. ಬಾ ತಾಯಿ, ಬಾ ತಾಯಿ. ನೋಡಿ ಸ್ವಾಮಿ, ನೀವು ಇಲ್ಲೇ ಇದ್ದು ನಿಮ್ಮ ದೇವರಲ್ಲಿ ಪ್ರಾರ್ಥಿಸಿರಿ. ನಾವು ವಲಸಿಗರು ಸರ್, ಯಾವ ಗೊತ್ತು ಗುರಿ ಇಲ್ಲದವರು. ನನ್ನ ಹತ್ರ ರೊಕ್ಕನೂ ಇಲ್ಲ. ನಮ್ಮಂತ ಅಪರಿಚಿತರನ್ನು ಸಹಾಯ ಮಾಡೋ ಮನುಷ್ಯ ಎಲ್ಲಿಂದ ಬಂದ್ರೆ? ನೋಡಿ ಸ್ವಾಮಿ, ನಾವು ಕ್ರೈಸ್ತರು. ಇಂದಿನ ದಿನಗಳಲ್ಲಿ ಕ್ರಿಸ್ತನ ಹಬ್ಬಕ್ಕೆ ತಯಾರಿ ನಡೆಸುತ್ತಿದ್ದೇವೆ. ಅಂದರೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿದ್ದೇವೆ. ಒಂದು ಕಾಲದಲ್ಲಿ ಯೇಸು ಕ್ರಿಸ್ತರ ಕುಟುಂಬ ಕೂಡ ಒಂದು ವಲಸಿಗ ಕುಟುಂಬವಾಗಿತ್ತು. ತಾವು ನೆಲೆಸಿದ್ದ ಊರನ್ನು ಬಿಟ್ಟು ಬೆತ್ಲೆಹೇಮ್ ಎಂಬ ತಮ್ಮ ಸ್ವಂತ ಊರಿಗೆ ಹೆಸರು ದಾಖಲಿಸಿಕೊಳ್ಳಲು ಹೊರಡಬೇಕಾಯಿತು. ಆ ಸಮಯದಲ್ಲಿ ತಾಯಿ ಮರಿಯಳು ಕೂಡ ತುಂಬು ಗರ್ಭವತಿ. ನಿನ್ನ ಕುಟುಂಬವನ್ನು ಮತ್ತು ನಿನ್ನ ಹೆಂಡತಿಯನ್ನು ನೋಡುವಾಗ ನಜರೇತ್ ಊರಿನ ಆ ಪವಿತ್ರ ಕುಟುಂಬದ ನೆನಪು ನನಗಾಯಿತು. ನಿನ್ನ ಮಗುವನ್ನು ನೋಡಿದ್ದೆ ಆ ಕ್ರಿಸ್ತನ ಜನನದ ಆನಂದವು ನನ್ನಲ್ಲಾಯಿತು. ನನ್ನ ಜೀವನದಲ್ಲಿ ಅನೇಕ ಡೆಲಿವರಿಗಳನ್ನು ನಾನು ಮಾಡಿದ್ದೇನೆ, ಆದರೆ ಈ ಮಗುವಿನ ಜನನ ವಿಶೇಷವಾದದ್ದು. ನಮ್ಮ ಕುಟುಂಬದಲ್ಲಿ ಕ್ರಿಸ್ತನು ಹುಟ್ಟಿದ ಅನುಭವ ನನಗೆ ಆಗುತ್ತಿದೆ. ನೀವೇನು ಹೆದರಬೇಕಾಗಿಲ್ಲ. ಹೌದು ಹೌದು, ನಾವೆಲ್ಲರೂ ಸೇರಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋಣ ಮತ್ತೆ ಕ್ರಿಸ್ಮಸ್ ಗೋದಲಿಯನ್ನು ನಿರ್ಮಿಸೋಣ. ಬನ್ನಿ 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 ಸ್ವಾಮಿ. ಸುದೇ ಭೂಮ್ಯಾಗ ಹುಟ್ಟಿರುವ ಯೇಸು ನಾಯನಾ
ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಗಂಗೊಳ್ಳಿ ತಂಡದ ಸದಸ್ಯರು ಬಹಳ ಅದ್ಭುತವಾಗಿ ಯೇಸುವಿನ ಜನನದ ರೂಪಕ ಪ್ರದರ್ಶಿಸಿದ್ದಾರೆ. ಯೇಸು ಶಾಂತಿ, ಪ್ರೀತಿ, ಸಹಕಾರ, ಸೌಹಾರ್ದದ ಸಾಕಾರ ಮೂರ್ತಿ. ಆತನು ಎಲ್ಲ ವರ್ಗದ ಜನರಿಗೆ ಅವತರಿಸಿದ ದಿವ್ಯತಾರೆ. ಯೇಸು ಕ್ರಿಸ್ತನ ಸಂದೇಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇತರರಿಗೂ ಮಾರ್ಗದರ್ಶಕರಾಗಬೇಕು ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ವಿಜೇತ ತಂಡ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿಯವರೊಂದಿಗೆ ಭೇಟಿಯಾಗುತ್ತೇನೆ. ಮತ್ತೊಮ್ಮೆ ದೈಜಿವರ್ಡ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಡ್ 24x7.